ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಇದು ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾದ ಬಗ್ಗೆ ಇರುವಂಥ ಒಂದು ವಿಡಿಯೋ. ಈಗ ಬಂದಿರುವಂಥ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಕಮಲ್ ಪಂತ್ ಅವರು ಹೇಳಿದ್ದಾರೆ, ರಾಗಿಣಿ ದ್ವಿವೇದಿ ಅವರನ್ನು ಸುಮೋಟೋ ಅನ್ನುವಂಥ ಒಂದು ಕೇಸ್ ಮೇಲೆ ಅವರೇ ಸೆಲ್ಫ್ ಆಗಿ ಅವ್ರ ಮೇಲೆ ಕೇಸನ್ನು ಹಾಕಿಬಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕಾಗಿ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಈಗ ಅದಾದಮೇಲೆ ಇನ್ನೊಂದು ಅಪ್ಡೇಟೆಡ್ ಸುದ್ದಿ ಏನು ಬರ್ತಾ ಇದೆ ಅಂತಂದರೆ, ರಾಗಿಣಿ ದ್ವಿವೇದಿಯವರನ್ನು ಇವತ್ತು ಸಾಯಂಕಾಲನೇ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಮಾಡಿ ಮುಗಿಸಿ ಮನೆಗೆ ಕಳಿಸುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ, ಇನ್ವೆಸ್ಟಿಗೇಷನ್ ಅಂತೂ ಮುಗ್ದಿಲ್ಲ. ಇನ್ವೆಸ್ಟಿಗೇಷನ್ಗೆ ಖಡಾಖಂಡಿತವಾಗಿ ಇನ್ನೂ 2-3 ದಿನಗಳ ಕಾಲ ಬೇಕು. ಆದರೆ ರಾಜಕೀಯ ಒತ್ತಡ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಯಾವುದೋ ಒಬ್ಬ ಮಿನಿಸ್ಟರಿನ, ಯಾವುದೇ ಪಕ್ಷದವನಾಗಿರಲಿ, ಯಾವುದೋ ಒಬ್ಬ ಮಿನಿಸ್ಟರಿನ ಒಂದು ರಾಜಕೀಯ ಒತ್ತಡದಿಂದ ಇವತ್ತು ಇವರನ್ನು ಬಿಟ್ಟು ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಒತ್ತಡ ಈ ಪೊಲೀಸರ ಮೇಲೆ ಹೇರಿರೋದ್ರಿಂದ ಈ ಒಂದು ಕಾರ್ಯ ಆಗ್ತಿದೆ. ಆದ್ದರಿಂದ ನನ್ನ ಪ್ರಶ್ನೆ ಇರುವುದು ಒಂದೇ, ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ನೀವೇನಾದರೂ ರಾಗಿಣಿ ತ್ರಿವೇದಿಯನ್ನು ಜೈಲಿಗೆ ಹಾಕಲಿಲ್ಲ, ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಲಿಲ್ಲ ಅಂತಂದರೆ ಇದು ಇಡೀ ಕರ್ನಾಟಕ ದೇಶಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಸರ್ಕಾರ ತಂದುಕೊಟ್ಟಾಗುತ್ತೆ. ಆದ್ದರಿಂದ ಯಾವುದೇ ರಾಜಕೀಯ ಪಕ್ಷದ ಒಂದು ಫೋರ್ಸಿಗೆ ನೀವು ಮಣಿಬೇಡಿ ಅನ್ನುವಂಥ ಒಂದು ಮಾತನ್ನು IAS ಆಫೀಸರ್ಗಳಿಗೆ ಹೇಳಿದ್ದೆ. ಇವತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ರಾಜಕೀಯ ಪಕ್ಷದ ಅಧಿಕಾರಿಗಳು ಆ ಥರದ ಒಂದು ಫೋರ್ಸನ್ನು ಮಾಡಿದರೆ ನೀವು ಬಹಿರಂಗವಾಗಿ ಬಂದು ಮೀಡಿಯಾದ ಮುಂದೆ ಹೇಳಿ, ಈ ಅಧಿಕಾರಿಗಳು ನಮಗೆ ಇವರನ್ನು ಬಿಡಬೇಕು ಅಂತ ಫೋರ್ಸನ್ನು ಮಾಡ್ತಾ ಇದ್ದಾರೆ, ಆದ್ದರಿಂದ ನಾವು ಬಿಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ 100% ಆಗಿ ಮುಂದಿನ ಚುನಾವಣೆಯಲ್ಲಿ ಅವ್ರು ಯಾವ ರೀತಿ ಆ ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ತಾರೆ ಅಂತ ನಾವು ನೋಡ್ತೀವಿ. ಜನಬಲ ಇದ್ದರೆ ಮಾತ್ರ ಈ ರಾಜಕೀಯ ಪಕ್ಷ ಅನ್ನುವಂಥದ್ದು ಮಾಡಲಿಕ್ಕಾಗೋದು, ಅಥವಾ ಒಬ್ಬ ರಾಜಕೀಯದ ಒಬ್ಬ ಲೀಡರ್ ನಿಲ್ಲೋಕ್ಕಾಗೋದು ಅಂತ ಹಿಂದೆನೆ ನಾನು ಸಂದೇಶ ಕೊಟ್ಟಿದ್ದೆ. ನನ್ನ ಪ್ರಕಾರ ಇವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಇದಕ್ಕೆ ಏನಿರ್ಬೋದು ಅಂದರೆ, ಆ ಯಾವ ರಾಜಕೀಯ ವ್ಯಕ್ತಿ ಅಂತ ಇದ್ದಾನೆ, ಅವನ ಹೆಸರನ್ನು ಯಾವುದೇ ಮೀಡಿಯಾ ಈಗ ಬಾಯ್ಬಿಚ್ಚುತ್ತಾ ಇಲ್ಲ, ಆದರೆ ಯಾವ ರಾಜಕೀಯ ವ್ಯಕ್ತಿ ಈ ಒಂದು ಫೋರ್ಸನ್ನು ಹಾಕ್ತಿದ್ದಾನೆ, ರಾಗಿಣಿ ದ್ವಿವೇದಿಯನ್ನು ಅವರನ್ನು ಇವತ್ತು ಸಾಯಂಕಾಲನೇ ಮನೆಗೆ ಕಳಿಸುವುದಕ್ಕೆ ಯಾರು ಫೋರ್ಸನ್ನು ಹಾಕ್ತಿದ್ದಾರೆ, ಅವರ ಮಗನ ಒಂದು ಇನ್ವಾಲ್ವ್ಮೆಂಟ್ ಈ ಸ್ಯಾಂಡಲ್ವುಡ್ಡಿನ ಡ್ರಗ್ ಮಾಫಿಯಾದಲ್ಲಿ ಖಂಡಿತವಾಗಿ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಈ ಒಂದು ವಿಡಿಯೋ ಮೂಲಕ ಸಂದೇಶವನ್ನು ಕೊಡಲಿಕ್ಕಿದ್ದೇನೆ. ದಯಮಾಡಿ ಆ ಯಾವ ರಾಜಕೀಯ ವ್ಯಕ್ತಿ ನಿಮ್ಮ ಮೇಲೆ ಫೋರ್ಸನ್ನು ಹಾಕ್ತಿದ್ದಾರೆ, ಅವರ ಮಗನನ್ನು, ಅವರನ್ನು, ಅವರ ಸಂಬಂಧಿಕರನ್ನು ನೀವು ಮೊದಲು ಇನ್ವೆಸ್ಟಿಗೇಷನ್ ಮಾಡಬೇಕು. ಅವರಿಗೂ ಅವರ ಮಕ್ಕಳಿಗೂ, ರಾಗಿಣಿ ದ್ವಿವೇದಿಯವರಿಗೂ ಏನು ಕನೆಕ್ಷನ್ ಇದೆ, ಯಾವ ರೀತಿ ಕನೆಕ್ಷನ್ ಇದೆ ಅನ್ನುವಂಥದ್ದನ್ನು ನೀವು ಫಿಗರ್ ಔಟ್ ಮಾಡಬೇಕು. ಯಾಕಂತಂದರೆ ಇದರ ಒಂದು ಕಾರಣ ಏನಿರುತ್ತಂದರೆ, ಇವರಿಗೆ ಫೋರ್ಸ್ ಹಾಕಿರೋದ್ರಿಂದ ಅವರೇನಾದರೂ ಹೆಸರು ಬಾಯ್ಬಿಟ್ರೆ ರಾಘವೇಂದ್ರ ತ್ರಿವೇದಿಯವರು ಅನ್ನುವಂಥ ಒಂದು ಭಯದಿಂದ ಈ ಒಂದು ಫೋರ್ಸ್ ಬಂದಿರುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದ ದಯಮಾಡಿ ನೀವು ಇವ್ರ ಮೇಲೆ ಏನು ಸುಮೋಟೋ ಕೇಸನ್ನು ಈಗಾಗಲೇ ಹಾಕಿದ್ದೀರಾ, ಕಂಪ್ಲೀಟ್ ಕಸ್ಟೋಡಿಯಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ದಾಖಲೆಗಳನ್ನು ಅವರಿಗೆ ವಾಪಸ್ ಕೊಡಬೇಡಿ. ಮತ್ತು ನೀವು ಅವರನ್ನು ಏನಾದರೂ ರಿಲೀಸ್ ಮಾಡಿ ಬಿಟ್ಟ ಪಕ್ಷದಲ್ಲಿ ಅವರು ಹೊರಗಡೆ ಹೋಗಿ ಹೊರಗಡೆ ಇರುವಂಥ ಏನೇನು ದಾಖಲೆಗಳಿದೆ ಅದನ್ನೆಲ್ಲ ನಾಶ ಮಾಡುವಂಥ ಸಾಧ್ಯತೆ ಇದೆ. ಜೊತೆ ಜೊತೆಗೆ ಅವ್ರಿಗೆ ಏನೇನು ಇಂಟ್ರೋಗೇಷನ್ ಮಾಡಿದ್ರು, ಕ್ವಶನ್ ಮಾಡಿದ್ರು, ಅದನ್ನು ಉಳಿದ ಯಾರು ಡ್ರಗ್ಗಿಸ್ ಇರ್ತಾರೆ ಈ ಸ್ಯಾಂಡಲ್ವುಡ್ದಲ್ಲಿ, ಯಾರ್ಯಾರು ಡ್ರಗ್ ತೊಗೊಂಡು ಕಾಂಟ್ರವರ್ಸಿ ಇನ್ನೇನು ಬರ್ತಾ ಇದ್ದಾರೆ, ಸಂಜನಾ ಆಗಿರ್ಬೋದು, ಶರ್ಮಿಳಾ ಮಾಂಡ್ರ ಆಗಿರ್ಬೋದು, ಇಂಥವ್ರಿಗೆಲ್ಲ ಏನೇನು ಕ್ವಶನನ್ನು ಕೇಳ್ತಾರೆ, ಪ್ರೀ ಪ್ರಿಪೇರ್ಡ್ ಮಾಡಲಿಕ್ಕೆ ಅವರಿಗೆಲ್ಲ ಒಂದು ಸಂದೇಶವನ್ನು ಕಳಿಸುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪೊಲೀಸ್ ಆಯುಕ್ತರು ಈ ವಿಚಾರಣೆಯನ್ನು ಚುಟುಕುಗೊಳಿಸಬೇಕು ಮತ್ತು ಸರಿಯಾದ ನ್ಯಾಯವನ್ನು, ನ್ಯಾಯಯುತ ಒಂದು ಕನ್ಕ್ಲೂಷನ್ನಿಗೆ ಬರಬೇಕು. ಮತ್ತು ಸ್ಯಾಂಡಲ್ವುಡ್ಡಿನ ಡ್ರಗ್ ಮಾಫಿಯಾವನ್ನು ಕಮಲ್ ಪಂತ್ ಅವರು ಹೇಗಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನೀವು ಆಲ್ರೆಡಿ ಹೇಳಿದ್ದೀರಾ, ಒಂದು ಸ್ಟೇಟ್ಮೆಂಟನ್ನು ಕೇಳಿದೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕೆಪೇಬಲ್ ಇದೆ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ. ರಿಯಲಿ ಕೆಪೇಬಲ್ ಇದೆ, ಇದಕ್ಕೆ ನಾರ್ಕೋಟಿಕ್ಸ್ ವಿಂಗ್ ಬೇಡ ಅಥವಾ CBI ಎನ್ಕ್ವೈರಿ ಬೇಡ ಅಂತಂದರೆ, ನೀವು ಸರಿಯಾದ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿ ಅವರನ್ನು ಫಸ್ಟ್ ಅರೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಹೋಗಬೇಡಿ. ನೀವೇನಾದರೂ ಬಿಟ್ಟ ಪಕ್ಷದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡಿಗರು ಎಲ್ಲ ಸೇರಿ ಇದನ್ನು ಯಾವ ರೀತಿ ಸುಶಾಂತ್ ಸಿಂಗ್ ರಜಪೂತಿನ ಕೇಸನ್ನು CBIಗೆ ಒಪ್ಪಿಸಲು ನಾವೆಲ್ಲ ಒಂದು ಡಿಜಿಟಲ್ ರೆವಲ್ಯೂಷನನ್ನು ಮಾಡ್ತು, ಅದೇ ರೀತಿಯ ಡಿಜಿಟಲ್ ರೆವಲ್ಯೂಷನ್ ಅನ್ನುವಂಥದ್ದು ಈ ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಲ್ಲೂ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಿಮ್ಮೆಲ್ಲರಿಗೂ ಕೊಟ್ಟು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.